ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬವನ್ನು ಆಚರಿಸೋಕೆ ಕ್ಷಣಗಣನೆ ಆರಂಭ ಆಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮತದಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ ಇದೀಗ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಆರಂಭ ಆಗುತ್ತೆ ಮತದಾನ ಆರು ಮೂವತ್ತು ಈಗ ಎಕ್ಸಾಕ್ಟ್ ಆಗಿ ಬೆಂಗಳೂರಿನಲ್ಲಿ ಒಟ್ಟು ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಒಂದು ಲಕ್ಷ ಇದೀಗ ಒಂದು ಲಕ್ಷದ ಸಾರಿ ಒಂದು ಕೋಟಿಯ ಒಂದು ಕೋಟಿಗಿಂತಲೂ ಹೆಚ್ಚಿಯ ಹೆಚ್ಚಿನ ಮತದಾರರು ಇವತ್ತು ಬೆಂಗಳೂರಿನಲ್ಲಿ ವೋಟ್ ಮಾಡ್ತಾ ಇದ್ದಾರೆ ಮತದಾರರನ್ನ ಸೆಳೆಯೋಕೆಂತರ ಸ್ಪೆಷಲ್ ಬೂತ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಸಖಿ ಬೂತ್ ಅಥವಾ ಪಿಂಕ್ ಬೂತ್ ಅಂತ ಸುಮಾರು ಇಪ್ಪತ್ತೆಂಟು ಥೀಮ್ ಬೇಸ್ಡ್ ಪೂಲಿಂಗ್ ಅಹ್ ಬೂತ್ ಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಪಿಂಕ್ ಅಥವಾ ಸಖಿ ಬೂತ್ ಅಂದ್ರೆ ಬರೀ ಅಲ್ಲಿ ಮಹಿಳಾ ಅಧಿಕಾರಿಗಳೇ ಕೆಲಸವನ್ನ ಅಥವಾ ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಯುವ ಬೂತ್ ಅಂತ ಕೂಡ ಯಂಗ್ ಲೀಡರ್ಸ್ ಗಳನ್ನ ಅಥವಾ ಅಧಿಕಾರಿಗಳನ್ನ ಆಫೀಸರ್ಸ್ಗಳನ್ನ ಅಲ್ಲಿ ಒಂದು ಮತದಾನದಲ್ಲಿ ಕಾರ್ಯನಿರ್ವಹಿಸೋಕೆ ಹಾಕಿರ್ತಾರೆ ಹಲವಾರು ಒಂದು ಥೀಮ್ಗಳನ್ನು ಇಟ್ಕೊಂಡು ಥೀಮ್ ಬೇಸ್ಡಲ್ಲಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಇವೆಲ್ಲವೂ ಕೂಡ ನಿಮ್ಮನ್ನ ಮತದಾನಕ್ಕೆ ಸೆಳೆಯಲು ಅಷ್ಟೇ ಇನ್ನೇನು ಅಲ್ಲ ಮತದಾನಕ್ಕೆ ವೋಟರ್ ಐಡಿ ಮಿಸ್ ಆಯಿತು ಇಲ್ಲ ಕಳೆದೋಗಿದೆ ಮತ್ತೊಂದು ಮಗದಂದರೆ ತಲೆನೇ ಕಟ್ಸ್ಕೊಳಕ್ ಹೋಗ್ಬಿಡಿ ಸುಮಾರು ಹನ್ನೆರಡು ದಾಖಲೆಗಳನ್ನು ನನಗೆ ಹೇಳ್ತಾ ಹೋಗ್ತೀನಿ ನೋಡಿ ಅದರಲ್ಲಿ ಯಾವ್ದರೂ ಒಂದಿದ್ರು ಸಾಕು ತಗೊಂಡೋಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ನ ಪಾಸ್ಬುಕ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಂಚೆ ಕಚೇರಿ ಕೊಟ್ಟಂತಹ ಭಾವಚಿತ್ರ ಇರುವ ಪಾಸ್ಬುಕ್ ಆಗಿರ್ಬೋದು ಆರೋಗ್ಯ ವಿಮಾ ಸ್ಮಾರ್ಟ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಈ ಪೈಕಿ ಒಂದು ಐ ಡಿ ಕೂಡ ನೀವು ವೋಟ್ ಹಾಕ್ಬೋದು ಪಾಸ್ಪೋರ್ಟ್ ಇದ್ದರೂ ಹಾಕ್ಬೋದು ಮತದಾನಕ್ಕೆ ವೋಟರ್ ಐ ಡಿ ಮಿಸ್ ಆಗಿದ್ರೆ ತಲೆಯೇ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಇಷ್ಟು ಹೇಳಿದ್ವಲ್ಲ ಈಗ ವೋಟರ್ ಐ ಡಿ ಏನೋ ಮಿಸ್ ಆಯ್ತು ಅದು ಐದು ವರ್ಷಕ್ಕೊಂದ್ಸಲ ವೋಟ್ ಹಾಕ್ತೀವಲ್ಲ ಎಲ್ಲೋ ಇಟ್ಬಿಟ್ಟಿದ್ವಿ ಸಿಗ್ತಾ ಇಲ್ಲ ಮನೇಲಿ ಅಂದರೆ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರುತ್ತಾ ಅಂಥದ್ದನ್ನು ತಗೊಂಡೋಗಿ ಅಷ್ಟೇ ಓಕೆ ಈಗ ನೇರವಾಗಿ ಕರಾವಳಿ ಮತ್ತು ಮಂಡ್ಯ ಭಾಗದಲ್ಲಿ ಯಾವ ರೀತಿಯ ಚಿತ್ರಣ ಇದೆ ನೋಡ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಡ್ಯದಿಂದ ರೋಹಿತ್ ಹಾಗೆ ಮಂಗಳೂರಿನಿಂದ ಅಥವಾ ಕರಾವಳಿ ಭಾಗದಿಂದ ಸುಕ್ಪಾಲ್ ಇಬ್ರು ಕೂಡ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್ ಮಂಡ್ಯ ಅಂತ ಅಂದಾಗ ರೋಹಿತ್ ಹೈ ವೋಲ್ಟೇಜ್ ಕಣ ಹೇಗೆ ಸಿದ್ಧತೆ ಆಗಿದೆ ಕೊನೆ ಕ್ಷಣದ ಸಿದ್ಧತೆಗಳು ಅಧಿಕಾರಿಗಳೆಲ್ಲ ಅಲರ್ಟ್ ಆಗಿದ್ದಾರಾ ಮತ್ತು ನಿಮ್ಮೂರಿನ ಜನ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಓಟ್ ಹಾಕೋಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ ರೋಹಿತ್ ಗಣಿತ ವಿದ್ಯೆ ಮಂಡ್ಯ ಅಂತಂದರೆ ಸಾಕಷ್ಟು ರಾಜಕೀಯಕ್ಕೆ ಹೆಸರುವಾಸಂಥ ಹೆಸರುವಾಸಿಯಾದಂಥ ಜಿಲ್ಲೆ ಪ್ರತಿ ಜನರು ಕೂಡ ರಾಜಕೀಯ ವಿಚಾರವನ್ನೇ ಕೂಡ ಮಾತನಾಡ್ತಾರೆ ಅದರಲ್ಲೂ ಕೂಡ ಮತದಾನ ಆದಂಥ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಓಟ್ ಹಾಕುವಂಥ ಪ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾದಂತಹ ವಾತಾವರಣ ಈ ಬಾರಿಯೂ ಕೂಡ ಕಂಡು ಬರ್ತಾ ಇರುವಂಥದ್ದು ನಾನಿದೀಗ ಒಂದು ಬೂತ್ ಬಳಿ ಇದ್ದೀನಿ ಇದು ಹೆಂಗ್ ಬೂತ್ ಇಲ್ಲೂ ಕೂಡ ಮತದಾರನ ಅಟ್ರಾಕ್ಷನ್ಗೋಸ್ಕರವಾಗಿ ಸಾಕಷ್ಟು ಪ್ರಿಪ್ರೇಷನನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ಬೋದಾಗಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳಿದ್ದಾವೆ ಈ ಪೈಕಿ ಆರುನೂರ ತೊಂಬತ್ತ್ಮೂರು ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಅಂತೇಳಿ ಕರೆಯಲಾಗಿದೆ ಇದಲ್ಲದಲ್ಲೇ ಕೂಡ ಎಲ್ಲ ಕಡೆ ವಿಶೇಷವಾಗಿ ಅಂಗವಿಕಲರಾಗ್ಬೋದು ಮತ್ತು ಏನು ಏನು ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗಿರೋರಿಗೆ ಬರೋಕ್ಕೆ ಸಮಸ್ಯೆ ಆದರೆ ಅವರಿಗೆ ಕೂಡ ವೀಲ್ ಚೇರ್ ಕೂಡ ವ್ಯವಸ್ಥೆ ಆಗಿರುವಂಥದ್ದು ಮಂಡ್ಯದಲ್ಲಿ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ಮೂರು ಮತದಾರರಿದ್ದಾರೆ ಈ ಪೈಕಿ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಹನ್ನೆರಡು ಪ ಮಹಿಳಾ ಮತದಾರರಿದ್ದರೆ ಒಂಬತ್ತು ಲಕ್ಷದ ಎರಡು ಸಾವಿರದ ತೊಂಬತ್ತಾರು ಏನು ಮ ಪುರುಷ ಮತದಾರರಂಥದ್ದು ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಬರಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ವಿಶೇಷವಾದ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಾಕಷ್ಟು ಯುವ ಅಧಿಕಾರಿಗಳು ಯುವ ಸಿಬ್ಬಂದಿಗಳೇ ಕೂಡ ಈ ಒಂದು ಬೂತ್ನಲ್ಲಿದ್ದಾರೆ ಯುವಕರನ್ನು ವೆಲ್ಕಮ್ ಮಾಡ್ಕೋಬೇಕು ಅವ್ರಿಗೆ ಪ್ರಜಾಪ್ರಭುತ್ವದ ಅರಿವನ್ನು ಮೂಡಿಸಬೇಕು ಮತದಾನದ ಮೂಲಕವಾಗಿ ಅವರ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ಒಟ್ಟಾರೆ ಮಾಡ್ತಾ ಇರುವಂಥದ್ದು ವಿದ್ಯಾ ಒಟ್ಟಾರೆ ಮಂಡ್ಯ ಜಿಲ್ಲೆಯ ರಣಕಣ ಭಾಳಷ್ಟು ರೋಚಕ ಪಡ್ಕೊಳ್ತಿದೆ ಆದರೂ ಕೂಡ ಮಾಜಿ ಸಿ ಎಮ್ ಕುಮಾರಸ್ವಾಮಿಯವರ ಸ್ಪರ್ಧೆಯಿಂದಾಗಿ ಸಾಕಷ್ಟು ರೋಚಕತೆಯನ್ನು ಪಡ್ಕೊಂಡಿರುವಂಥದ್ದು ಪ್ರತಿ ಬಾರಿಯೂ ಕೂಡ ಮಂಡ್ಯದಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ ಕಳೆದ ಬಾರಿ ಕೂಡ ಎಂಬತ್ತಕ್ಕೂ ಅಧಿಕ ಪರ್ಸೆಂಟೇಜ್ ವೋಟಿಂಗ್ ಆಗಿತ್ತು ಅದೇ ರೀತಿಯಾಗಿ ಈ ಬಾರಿ ಎಂಬತ್ತೈದಕ್ಕೂ ಅಧಿಕ ಪ್ರಮಾಣದಲ್ಲಿ ಪರ್ಸೆಂಟೇಜ್ಗೂ ವೋಟಿಂಗ್ ಆಗುವಂಥ ನಿರೀಕ್ಷೆಯನ್ನು ಅಧಿಕಾರಿಗಳು ಕೂಡ ಹೊಂದಿರುವಂಥದ್ದು ಆ ನಿಟ್ಟಿನಲ್ಲಿ ಮತಗಟ್ಟೆಗಳಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವುದು ಅಂತಿಮ ಸಿದ್ಧತೆಗಳನ್ನ ಈಗಾಗಲೇ ಇಲ್ಲಿನ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲೂ ಕೂಡ ಮತದಾನ ಆರಂಭ ಆಗುವಂಥದ್ದು ವಿದ್ಯೆ ರೋಹಿತ್ ತಗೊಳ್ತೀನಿ ನೇರವಾಗಿ ಕರಾವಳಿ ಭಾಗಕ್ಕೆ ಹೋಗೋಣ ಕರಾವಳಿ ಕೂಡ ರೀತಿ ಎಕ್ಸೈಟ್ಮೆಂಟ್ ಇಲ್ಲ ಸೊ ಹೇಳಿ ಎಲ್ಲಾ ಸಿದ್ಧತೆಗಳಾಯ್ತಾ ಆಯ್ತಾ ಕೊನೆಯ ಹಂತದ ಡೀಟೇಲ್ಸ್ ಕೊಡ್ತೀನಿ ಮತದಾನ ಆರಂಭಕ್ಕೂ ಮುಂಚೆ ಅನ್ನೋದಾದ್ರೆ ಸುಖಪಾಲ್ ವಿದ್ಯಾ ಖಂಡಿತ ವಿದ್ಯಾ ಎಲ್ಲ ಮತಗಟ್ಟೆಗಳಲ್ಲಿ ಈಗ ತಯಾರಿಗಳು ಪೂರ್ಣಗೊಂಡಿರುವಂತದ್ದು ನಾವು ನೋಡಬಹುದು ಮಂಗಳೂರಿನ ಕಪ್ಪಿತಾನ್ಯದ ಒಂದು ಮತಗಟ್ಟೆಯಲ್ಲಿ ನಾವಿರುವಂತದ್ದು ಇಲ್ಲಿ ಬೆಳಿಗ್ಗೆ ಸುಮಾರು ಆರು ಹದಿನೈದರಿಂದಲೇ ಜನರು ಮತದಾನ ಮಾಡಲಿಕ್ಕೆ ಉತ್ಸುಕರಾಗಿ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ಇನ್ನೂ ಏಳು ಗಂಟೆವರೆಗೂ ಮತದಾನ ಆರಂಭ ಆಗೋದಿಲ್ಲ ಆದರೆ ಬೆಳಗಿನಿಂದಲೇ ಬಂದು ಕೂತಿರುವಂಥದ್ದನ್ನು ಗಮನಿಸ್ಬೋದು ಭಾಳಷ್ಟು ಹಿರಿಯರು ಸಹ ಈಗಲೇ ಮುಂಜಾನೆನೆ ಆರಂಭದಲ್ಲೇ ಮತದಾನ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇವತ್ತು ಸಾಕಷ್ಟು ಜನರು ಕುತೂಹಲದಲ್ಲಿದ್ದಾರೆ ಹಾಗಾಗಿ ಜೊತೆಗೆ ಬಿಸಿಲಿನ ಬೇಗ ಇರೋದರಿಂದ ಆ ಬಳಿಕ ಮಧ್ಯಾಹ್ನದ ಬಳಿಕ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಬೆಳಗ್ಗಿನ ಜಾವದಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಬಂದು ನಿಂತಿರುವಂಥದ್ದು ಸುಮಾರು ಜಿಲ್ಲೆಯಲ್ಲಿ ಹದಿನೆಂಟು ಲಕ್ಷದ ಹದಿನೆಂಟು ಸಾವಿರದ ನೂರ ಇಪ್ಪತ್ತೇಳು ಮತದಾರರಿದ್ದಾರೆ ಹಾಗಾಗಿ ಅವರಿಗೆಲ್ಲ ಮತದಾನ ಮಾಡಲಿಕ್ಕೆ ಈಗಾಗಲೇ ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಟ್ಟೆಗಳನ್ನು ರೆಡಿ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ನೂರ ಎಪ್ಪತ್ತೊಂದು ಅತಿ ಸೂಕ್ಷ್ಮ ಮತಗಟ್ಟೆಗಳಂತ ಗುರುತಿಸಿಕೊಂಡಿದೆ ಹಾಗಾಗಿ ಸಿಬ್ಬಂದಿಗಳು ಈಗಾಗಲೇ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ ಇನ್ನೇನು ಮತದಾನ ಮಾಡಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿರುವಂಥದ್ದು ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬೆಳಗಿನಿಂದಲೇ ಮತದಾರರು ಮತದಾನ ಮಾಡಲಿಕ್ಕೆ ಆಯಾಯ ಮತಗಟ್ಟೆಗಳಿಗೆ ಬಂದಿರುವಂಥದ್ದು ಈ ಎಲ್ಲ ಮತಗಟ್ಟೆಗಳಲ್ಲೂ ಇದೇ ರೀತಿಯಾದಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಬೆ ಜನರು ಬಂದು ಸೇರು ಸೇರಿರುವುದನ್ನು ನಾವು ಗಮನಿಸಬಹುದು ಹಾಗಾಗಿ ಇವತ್ತು ಇದು ಈ ಒಂದು ಮತಗಟ್ಟೆ ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲೂ ಇಷ್ಟೊಂದು ಬೆಳಗಿನಿಂದಲೇ ಮತದಾನ ಮಾಡಲಿಕ್ಕೆ ಬಿರುಸಿನ ಮತದಾನಕ್ಕಾಗಿ ಬಂದಿರುವಂಥ ಜನರನ್ನು ನಾವು ಗಮನಿಸಬಹುದು ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ಬೆಳಗ್ಗಿನಿಂದಲೇ ಆರಂಭದಿಂದಲೇ ಮತದಾನ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಉತ್ಸುಕರಾಗಿದ್ದಾರೆ ಇವತ್ತು ಒಂದು ಕಡೆಯಿಂದ ಬಿಸಿಲಿನ ಬೇಗ ಇರುತ್ತೆ ಹಾಗಾಗಿ ಅದಕ್ಕಿಂತ ಮೊದಲು ಅತಿ ಹೆಚ್ಚಿನ ಮತದಾನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬೆಳಗ್ಗೆ ಬಂದು ವೆಲ್ ಸದ್ಯಕ್ಕೆ ರೋಹಿತ್ ಮತ್ತು ಸುಖಾಲ್ ಇಬ್ಬರಿಗೂ ಕೂಡ ಧನ್ಯವಾದ ಮತ್ತೆ ನಾವು ಸಂಪರ್ಕಕ್ಕೆ ತಗೊಳ್ತೀವಿ ಮಂಗಳೂರಿನ ಅಂದ್ರೆ ಕರಾವಳಿ ಭಾಗದ ಚಿತ್ರಣ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಕಾರಣ ಏನಪ್ಪ ಅಂದ್ರೆ ಉಡುಪಿ ಚಿಕ್ಕಮಗಳೂರ್ದ ಅವರು ಕವರ್ ಮಾಡಿದ್ರು ದಕ್ಷಿಣ ಕನ್ನಡದಲ್ಲ ಅಲ್ಲಿ ಇನ್ನು ಮತದಾನ ಆರಂಭ ಆಗಿಲ್ಲ ಇನ್ನು ಅರ್ಧ ಗಂಟೆ ಬಾಕಿದೆ ಅರ್ಧ ಗಂಟೆನೂ ಇಲ್ಲ ಒಂದು ಇಪ್ಪತ್ತೈದು ನಿಮಿಷ ಬಾಕಿದೆ ಆಲ್ರೆಡಿ ಜನ ಬಂದ್ ಕಾಯ್ತಾ ಇದ್ದಾರೆ ಹೆಣ್ಣು ಅದರಲ್ಲೂ ಕೂಡ ಅಂದ್ರೆ ಕೆಲವು ಕಡೆ ಕೆಲಸಕ್ಕೆ ಹೋಗ್ಬೇಕು ಬೇಗ ಓಟ್ ಹಾಕಿ ಹೋಗ್ಬಿಡೋಣ ಅಂತ ಅದು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಒಳ್ಳೆ ಕೆಲಸನೇ ಬೆಳಗ್ಗೆ ತಂಪಾಗಿರುತ್ತೆ ಹೋಗಿ ಓಟ್ ಹಾಕಿ ನಮ್ಮ ಕೆಲಸ ನಮ್ ಕರ್ತವ್ಯ ನಮ್ಮ ಜವಾಬ್ದಾರಿ ಮುಗಿಸ್ಬಿಡೋಣ ಅಂತ ಅದು ಎಲ್ಲರೂ ತಲೆಲಿರ್ಬೇಕು ನೋಡಿ ಅಲ್ಲಿ ಆಲ್ರೆಡಿ ಒಂದು ಐದು ಹತ್ತು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಇನ್ನು ಆರಂಭ ಆಗೋಕ್ಕಿಂತ ಮುಂಚೆ ಓಕೆ ಇದೀಗ ಮತ್ತೆ ಬೆಂಗಳೂರು ಕಡೆಗೆ ಬರೋಣ ಇಲ್ಲಿ ಹೇಗಿದೆ ವಾತಾವರಣ ಸಿದ್ಧತೆಗಳು ಎಲ್ಲವೂ ರೆಡಿ ಆಯ್ತಾ ಅಂತ ನಮ್ಮ ಪ್ರತಿನಿಧಿ ಸುಪ್ಪ ಅಲ್ಲ ಲೈವ್ ಜಾಯ್ನ್ ಆಗ್ತಿದ್ರೆ ಗುಡ್ ಮಾರ್ನಿಂಗ್ ಸುಪ್ಪ ಎಸ್ ಸುಖ್ಪಾಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಸುಖೇಶ್ ನ ಮಾತಾಡ್ಸ್ಬಿಡೋಣ ಗುಡ್ ಮಾರ್ನಿಂಗ್ ಸುಖೇಶ್ ಎಲ್ಲವೂ ಕೂಡ ರೆಡಿ ಆಯ್ತಾ ಮತದಾನ ಒಂದೇ ಬಾಕಿಯ ಅಣಕು ಮತದಾನ ಎಲ್ಲ ಮುಗಿತಾ ಎಲ್ಲಿದ್ದೀರಿ ಸದ್ಯ ಡೀಟೇಲ್ಸ್ ಕೊಡೋದಾದ್ರೆ ಸುಖೇಶ್ ವಿದ್ಯಾ ನಾನೀಗ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ನಂಬರ್ ನಲವತ್ತೊಂಬತ್ತು ಮತ್ತು ನಲವತ್ತಾರರ ಬಳಿಯಲ್ಲಿದ್ದೀನಿ ನಮ್ಮ ಬೂತ್ ನಂಬರ್ ನಲವತ್ತೊಂಬತ್ತನ್ನು ನಾನು ತೋರಿಸ್ತಾ ಇರುವಂಥದ್ದು ಇದು ಇಲ್ಲಿರುವಂಥ ಸಖಿ ಅಥವಾ ಪಿಂಕ್ ಬೂತ್ ಅಂತ ಏನು ಕರೀತಾರೆ ಮಹಿಳೆಯರಿಗಾಗಿ ವಿಶೇಷವಾಗಿ ಮಾಡಿರುವಂತಹ ಬೂತ್ ಇದು ಈ ಬೂತ್ನಲ್ಲೂ ಕೂಡ ಒಂದು ಮಾಕು ವೋಟಿಂಗ್ಗಳನ್ನು ಮಾಡಿಕೊಂಡು ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿರುವಂತಹ ಮತಗಟ್ಟೆಯ ಅಧಿಕಾರಿಗಳು ಅಂದರೆ ಬೆಳಗ್ಗೆಯಿಂದಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡ್ರು ಕೂಡ ಸಹಜವಾಗಿಯೇ ಬ ಪಕ್ಷದ ಏಜೆಂಟ್ಗಳು ಬರ್ತಾರೆ ಬೂತ್ ಏಜೆಂಟ್ಗಳು ಬರ್ತಾರೆ ಅವರುಗಳು ಬಂದು ಮಾರ್ಕೋಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ನಂತರದಲ್ಲಿ ಎಲ್ಲವೂ ಸರಿ ಇದೆ ಅಂದ ನಂತರದಲ್ಲಿ ಏಳು ಗಂಟೆಗೆ ಸರಿಯಾಗಿ ಮತದಾನ ಅಧಿಕೃತವಾಗಿ ಆರಂಭವಾಗುತ್ತೆ ಹಾಗಾಗಿ ಇದು ನಾನು ತೋರಿಸ್ತಾ ಇರುವಂತಹ ಪಿಂಕ್ ಬೂತ್ ಆಗಿರುವಂಥದ್ದು ಅದೇ ರೀತಿಯಲ್ಲಿ ಪಕ್ಕದಲ್ಲಿ ನಲವತ್ತ ಆರನೇ ಮತಗಟ್ಟೆ ಬೂತ್ ಕೂಡ ಇದೆ ಆ ಬೂತ್ ಕೂಡ ಅಂದರೆ ವಿಜಯನಗರ ವಿಧಾನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇಲ್ಲೂ ಕೂಡ ಪಕ್ಷದ ಬೂತ್ ಏಜೆಂಟ್ಗಳನ್ನೇನು ಕರ್ ಕರ್ಸ್ಕೊಂಡು ಎಲ್ಲರೂ ಕೂಡ ಟ್ರಯಲ್ ಟೆಸ್ಟನ್ನು ಮಾಡಿದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಏನು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಲ್ಲಿ ಮತಗಟ್ಟೆ ಅಧಿಕಾರಿಗಳು ಅನ್ನೋದು ನೀವು ನೋಡ್ತಾ ಇರ್ಬೋದು ಈ ಒಂದು ಎಲ್ಲ ಪ್ರಕ್ರಿಯೆಗಳನ್ನು ಈಗ ಮಾಡ್ಕೊಂಡಿದ್ದಾರೆ ಜೊತೆಗೆ ಅಂದರೆ ವೋಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ಇನ್ನೇನು ಬೇಕಾಗುವಂಥ ಅಂತಿಮ ಹಂತದ ಸಿದ್ಧತೆಗಳು ಇವೆಲ್ಲವೂ ಕೂಡ ಮಾಕ್ ಓಟಿಂಗ್ ಆದ ನಂತರದಲ್ಲಿ ಅದನ್ನು ಜೀರೋ ಮಾಡಿ ಆನಂತರ ಸೀಲ್ ಮಾಡಿಕೊಂಡು ವೋಟಿಂಗನ್ನು ಪ್ರಾರಂಭಿಸ್ತಾರೆ ಇದಕ್ಕೆ ಬೇಕಾಗಿರುವಂಥ ಸಿದ್ಧತೆಯನ್ನು ಕೂಡ ಈಗ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಬೆಂಗಳೂರಿನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅಥವಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಬೂತ್ಗಳೇನಿದಾವೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ರೀತಿ ಸಿದ್ಧತೆ ಮಾಡ್ಕೊಳ್ತಾರೆ ವಿಜಯನಗರದಲ್ಲೂ ಕೂಡ ಏಳು ಗಂಟೆಗೆ ಸರಿಯಾಗಿ ಮತದಾನವನ್ನು ಆರಂಭಿಸಲಿಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಅಲ್ಲಿ ಮತಗಟ್ಟೆ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾ ವೆಲ್ ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ ಇಲ್ಲಿ ತನಕ ನಾವು ಅಣುಕು ಮತದಾನ ಆರಂಭ ಆಗಿದೆ ಮತ್ತೊಂದು ಮಗದೊಂದು ಸಿದ್ಧತೆಗಳಾಗ್ತದೆ ಅಂತ ನೋಡ್ತಾ ಇದ್ವಿ ಇನ್ನೊಂದು ಹತ್ತು ನಿಮಿಷ ಬಿಟ್ರೆ ಮತ್ತೊಂದು ಹಂತಕ್ಕೆ ಹೋಗ್ತೀವಿ ಏನಪ್ಪಾ ಅಂದರೆ ಮತದಾನ ಆರಂಭ ಆಗ್ಬಿಟ್ಟಿದೆ ಅಂತ ಹಲವು ಕಡೆ ಸೊ ಅದನ್ನೇನೇನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡ್ತೀವಿ ಎಲ್ಲೆಲ್ಲಿ ಮತದಾನ ಎಷ್ಟು ಬೇಗ ಆರಂಭ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಏಳು ಗಂಟೆಗೆ ಆರಂಭ ಆಗಬೇಕು ಅಂತಿಲ್ಲ ಒಂದು ಹತ್ತು ನಿಮಿಷ ಮುಂಚೆಯೂ ಆರಂಭ ಮಾಡ್ತಾರೆ ಕೆಲವು ಕಡೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಕಂಡು ಬಂದರೆ ಒಂದು ಹತ್ತು ನಿಮಿಷ ಲೇಟ್ ಆಗ್ಬೋದು ಐದು ಹತ್ತು ನಿಮಿಷ ಎನಿವೆ ಒಟ್ಟು ಹಲವು ಕಡೆ ಅದರಲ್ಲೂ ಹಳ್ಳಿ ಭಾಗಗಳಲ್ಲಿ ಪಾಪ ಕೆಲಸಕ್ಕೋಗುವಂಥವ್ರು ಮತ್ತೊಂದು ಮಗದೊಂದು ಕೆಲಸ ಇದ್ದಂಥವ್ರು ಏನು ಮಾಡ್ತಾ ಇದ್ದಾರೆ ಅವರ ಆಲ್ರೆಡಿ ಕಾಯ್ತಾ ಇದ್ದಾರೆ ಅವರು ವೋಟರ್ ಐ ಡಿ ಇಟ್ಕೊಂಡು ಅಥವಾ ತಮ್ಮ ಐಡೆಂಟಿ ಕಾರ್ಡ್ ಯಾವುದಿದೆ ವೋಟರ್ ಐಡಿ ಇಲ್ಲಾಂದರೆ ಮತ್ತೊಂದು ನನ್ನ ಗುರುತಿನ ಚೀಟಿ ಅಂತ ಯಾವುದಿದೆ ಅದನ್ನೆಲ್ಲ ಇಟ್ಕೊಂಡು ನೋಡಿ ಈ ಒಂದು ಬೂತ್ಗಳಲ್ಲಿ ಕಾಯ್ತಾ ಇದ್ದಾರೆ ಬಹಳ ಖುಷಿಯಾಗುತ್ತೆ ಇಂತಹ ಒಂದು ಉತ್ಸಾಹವನ್ನು ನೋಡಿದಾಗ ಅದು ನಗರ ಪ್ರದೇಶದಲ್ಲೂ ಹೆಚ್ಚಾಗಬೇಕಪ್ಪ ಅದೇ ಒಂದು ಬೇಸರದ ಸಂಗತಿ ಇರಲಿ ಇದೀಗ ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎರಡನೇ ಹಂತದ ಮತ್ತು ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಕೌಂಟ್ ಡೌನ್ ಇನ್ನೇನು ಕೆಲವೇ ಇಪ್ಪತ್ತು ನಿಮಿಷಗಳಲ್ಲಿ ಏಳು ಗಂಟೆ ಈಗ ಕರೆ ಎಕ್ಸಾಕ್ಟಾಗಿ ಆರು ಗಂಟೆ ನಲವತ್ತು ನಿಮಿಷ ಏಳು ಗಂಟೆಗೆ ಮತದಾನ ಆರಂಭ ಆಗುತ್ತೆ ಕೆಲವು ಕಡೆ ಅಣುಕು ಮತದಾನ ಮುಗ್ದಾಗಿದೆ ಅಣುಕು ಮತದಾನ ನಾವು ಆಲ್ರೆಡಿ ಹೇಳಿದಂತೆ ಎಕ್ವಿಪ್ಮೆಂಟ್ಸ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇದೆಯಾ ಅಂತ ಒಂದು ಮತ್ತು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡೋಕ್ಕೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಅಭ್ಯರ್ಥಿಗಳನ್ನು ಕರೆಸಿ ಅಥವಾ ಆ ಕಾರ್ಯಕರ್ತರುಗಳನ್ನು ಕರೆಸಿ ನೋಡಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ಆಗಿ ಹೋಗ್ತಾ ಇದೆ ಅಂತ ತೋರಿಸ್ತಾರೆ ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿತು ಕಾಯ್ತಾ ಇರ್ತಾರೆ ಯಾರ್ಯಾರು ಬರ್ತಾರೆ ಓಟ್ ಹಾಕಲಿಕ್ಕೆ ಅಂತ ಒಂದು ಕೈಗೆ ಶಾಹಿ ಅಥವಾ ಇಂಕಾಕೋರಾಗಿರ್ಬೋದು ಈ ಒಂದು ಇ ವಿ ಎಮ್ ಮಷಿನ್ ಆಪ್ರೇಟ್ ಮಾಡೋರಾಗಿರ್ಬೋದು ಬ್ಯಾಲೆಟ್ ಯೂನಿಟ್ ಆಗಿರ್ಬೋದು ಕಂಟ್ರೋಲ್ ಯೂನಿಟ್ ವಿ ವಿ ಪ್ಯಾಟ್ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕೂತು ಕಾಯ್ತಾ ಇರ್ತಾರೆ ಆಲ್ರೆಡಿ ಅಣಕ್ಕೂ ಮತದಾನ ಎಲ್ಲ ಮುಗ್ದಿರ್ತವೆ ಐದುವರಿಂದಲೇ ಶುರು ಮಾಡ್ಕೊಬಿಟ್ಟಿರ್ತಾರೆ ಆಮೇಲೆ ಸುಮ್ಮನೆ ಯಾಕೆ ತಗದ ಸಮಸ್ಯೆಗೆ ಮಸ್ಯೆ ಆಗಿಬಿಟ್ರೆ ಅಂತ ಹಲವು ಕಡೆ ಮುಗ್ದೋಗ್ಬಿಟ್ಟಿದೆ ಇನ್ನೇನು ಆಗಿ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ನಿಮಿಷ ಏಳು ಗಂಟೆ ಸಮಯ ಅದಕ್ಕೂ ಮುಂಚೆಯೇ ಹಲವು ಕಡೆ ಬರುತ್ತೆ ನೋಡಿ ಬ್ರೇಕಿಂಗ್ ನ್ಯೂಸ್ ಅಂತ ಪಬ್ಲಿಕ್ ಟಿವಿಲೇ ನೋಡ್ತಾ ಇರ್ತೀರಿ ಆಲ್ರೆಡಿ ಆರಂಭ ಆಗ್ಬಿಟ್ಟಿದೆ ಅಂತ